ಬಿಜೆಪಿಯ ಮುಖಂಡರು ಯಾವ ಸೀಟ್ ಹಾಕಬೇಕು ಅಡ್ಜಸ್ಟ್ಮೆಂಟ್ ಸೀಟ್ ಹಾಕಿದ್ರು ಗೊತ್ತಾಯ್ತು ಸರ್ ಸಿದ್ದರಾಮಯ್ಯನವರು ಒಬ್ಬರಿಗೆ ಬಿಟ್ಟು ಬಾಕಿ ಎಲ್ಲರೂ ಸೀಟ್ ಅಡ್ಜಸ್ಟ್ಮೆಂಟ್ ಇದೆ ಪೂರ್ಣವನ್ನು ಬಿಟ್ಟು ಎಲ್ಲ ಸೀಟ್ ಅಡ್ಜಸ್ಟ್ಮೆಂಟ್ ಅದೇನು ಮಾಡೋರೋ ಗೊತ್ತಿಲ್ಲ ನನಗೆ ವರ್ಣದ ನನಗೆ ಗೊತ್ತಿಲ್ಲ ಹಂಗಂತ ಜನ ಹೇಳ್ತಾರೆ ಟಿ ವಿಲಿ ನೋಡಿದ್ದೀನಿ ನಾನು ಅಷ್ಟೇ ನನಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ ಟಿ ವಿನಲ್ಲಿ ಗೊತ್ತಾ ಇರೋದು ಹೇಳ್ತಾ ಇದ್ದೀನಿ ನಾವ್ಯಾವುದು ಅಡ್ಜಸ್ಟ್ಮೆಂಟ್ ಯಾರದ್ರೂ ನಮ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲೇ ಇಲ್ವಾ ಒಂದು ಕಡೆ ಕಾಂಗ್ರೆಸ್ನವರ 2 ವರ್ಷದಿಂದ ಗೊತ್ತಾಯ್ತೀನ್ರಿ ನಾನು 15 ವರ್ಷದಿಂದ ಸಾಕಿದ್ದೆನಲ್ಲ ಆ ಗಿಣಿನೂ 15 ವರ್ಷ ಅದು 15 ವರ್ಷ ಸಾಕಿದ ಗಿಣಿನ 2 ವರ್ಷ ಬೇಕಾಯ್ತು ನಮ್ಮಿಂದ ಕರ್ಕೊಂಡು ಹೋಗಕ್ಕೆ ನಾನೇನು ಹೋಗಲಿ ನಾನೇನು ಬೇಡ ಅನ್ನಲ್ಲ ಪಾಪ ಅವ್ರಿಗೆ ನಾನು ಅವತ್ತು ಹೇಳಿದೆ ನಾನು ನಮ್ಮ ದೇವೇಗೌಡರು ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಸ್ವಾಮಿ ಇಲ್ಲಿ ಹೊಟ್ಟೆ ತುಂಬೈತು ನಿಮಗೆ ಅಲ್ಲೂ ಒಂದು ಸ್ವಲ್ಪ ವ್ಯಾಪಾರ ಮಾಡಿ ಕೇಳಿ ನಾವು ನಿಮ್ಗೆ ಒಳ್ಳೇದಾಗಲಿ ಅಂತ ಅರುಣ್ ಕುಮಾರ್ ಅಂತ ಶೆಟ್ಟರು ಪಾಪ ಅವ್ರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವ್ರ ಮನೆಯೊಳಗೆ ಹೇಳ್ಬೇಕು ಹೋಗೋದಾರು ಹೋಗಪ್ಪ ಅಂತ 6 ತಿಂಗಳು ಮುಂಚೆ ಹೇಳಿದೆ ನಮ್ಮ ತಾಯಿ ಅಣೆ ಮಂಜುನಾಥ ಸ್ವಾಮಿ ಅಣೆ ಅಂತ ಹೇಳ್ಕೊಂಡು ಹೆಂಗೆ ನಡೀತು ಅನ್ನೋದು ಅದು ಬಿಡಿ ನಾನು ಅದು ತಲೆ ಕೆಡಿಸ್ಕೊಳ್ಳಲ್ಲ ಇನ್ನೇನಾದ್ರು ಇದ್ದರೆ ಕೇಳಿ ನಾನು ಹೇಳೋದು ಜೆ ಡಿ ಎಸ್ ಪಕ್ಷಕ್ಕೆ ಈ ಜಿಲ್ಲೆಯಲ್ಲಿ ಜನತೆ ಆಶೀರ್ವಾದ 7 ಗೆಲ್ಲಿಸ್ತಾರೆ ಅಂತ ನನಗೊಂದು ನಂಬಿಕೆ ಇದೆ ದೇವೇಗೌಡರ ಬಗ್ಗೆ ಅವರ ಬದುಕಿರುವಾಗ 60 ವರ್ಷದ ಅವ್ರ ಸೇವೆ ಈ ಜಿಲ್ಲೆಗೆ ಒಂದು ಋಣ ತೀರಿಸಬೇಕು ಅನ್ನೋದು ಕೆಲವು ಹಿರಿಯರ್ದಿದೆ ಅದರಲ್ಲೂ ಕುಮಾರಣ್ಣ ಇವತ್ತು ಕೆಲವು ಕಾರ್ಯಕ್ರಮ ಹಾಕಿರೋದು ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಇಲ್ಲ ಕುಮಾರಣ್ಣನ ಉಳಿಸ್ಕೋಬೇಕು ನಾವು ಈ ಸಾರಿ ಬಿಡಬಾರ್ದು ಅನ್ನೋ ಒಂದು ಭಾವನೆಯೂ ಇದೆ ಇವತ್ತು ವೋಟಿಂಗ್ ಪ್ಯಾಟರ್ನಲ್ಲಿ 120 ಸೀಟ್ ಇದ್ದು ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿದ್ದರು ಬೇಕಾಯ್ತಾ ಮತ್ತು ಅದ್ರ ಜೊತೆಗೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಈ ದೇಶದ ಪ್ರಧಾನಮಂತ್ರಿಗಳೇ ಈ ದೇಶದಲ್ಲಿ ಯಾವ ಮಾರ್ಕೆಟು ಬಿಡ್ತಾ ಇಲ್ಲ